ವೀಕ್ಷಕರೇ ನಮಸ್ಕಾರ ದಿಟ್ಟ ಗುರಿ ನ್ಯೂಸ್ಗೆ ಸ್ವಾಗತ ನಾನು ಎಬಿ ಮುಂಡರಗಿ ಹುನಗುಂದ ತಾಲೂಕಿನ ಹುಯಿನಹಳ್ಳಿ ಗ್ರಾಮ ಪಂಚಾಯಿತಿ ಶ್ರೀಮತಿ ರೇಣುಕಾ ಲಕ್ಷ್ಮಣ್ ಗೌಡ ಎಂಬುವರು ಪಿಡಿಒ ಅವರಿಗೆ ಜಾಗದ ಉತ್ತಾರ ಕೊಡಿ ಎಂದು ಕೇಳಿದಾಗ ನಮಗೆ ಪಿಡಿಒ ಅವರಿಂದ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದಾರೆ ಎಂದು ರೇಣುಕಾ ಲಕ್ಷ್ಮಣ್ ಗೌಡ ಎಂಬುವರು ನಮ್ಮ ದಿಟ್ಟ ಗುರಿ ನ್ಯೂಸ್ಗೆ ಹೇಳಿಕೊಂಡಿದ್ದಾರೆ ಇದರ ಬಗ್ಗೆ ಮೇಲಾಧಿಕಾರಿಗಳು ಇಂತ ಅಧಿಕಾರಿಯ ಮೇಲೆ ಕ್ರಮ ಜರುಗಿಸಬೇಕೆಂದು ಶ್ರೀಮತಿ ರೇಣುಕಾ ಲಕ್ಷ್ಮಣ್ ಗೌಡ ಒತ್ತಾಯಿಸಿದ್ದಾರೆ ದಿಟ್ಟ ಗುರಿ ನ್ಯೂಸ್ ಬಾಗಲಕೋಟೆ ವರದಿ ಸುಭಾಷ್ ಚಲವಾದಿ ನಮ್ಮ ಆಸ್ತಿ ಮೇಲೆ ಸಾಲ ಐತಂತೆ ಭೋಜ ಕುಂದ್ರಿಸಿ ನಾವು ಉತ್ತರ ಬೇಡಕ್ಕೆ ಬಂದಿದ್ದೀವಿ ರೀ ಆ ಉತ್ತರ ನಾ ಕೊಡಂಗಿಲ್ಲ ನಿಮ್ಮ ಮ್ಯಾಲೆ ಕೇಸ್ ಅಂತ ಹೇಳಿದ್ರಿ ಸರ್ ನಮ್ಮ ಮ್ಯಾಲೆ ದೌರ್ಜನ್ಯ ಮಾಡ್ತಾನೆ ರೀ ಸರ್ ನಮ್ಮ ಮನೆಯವ್ರು ಹೆಬ್ಬಟ್ಟ ಅದಾರ ರೀ ಅವ್ರು ಸಾಲಿ ಕಲ್ತಿಲ್ಲ ರೀ ಬರ್ತೀನಿ ರೀ ಹೆಬ್ಬಟ್ಟಿಲ್ಲ ಬರ್ತೀನಿ ರೀ ಆದ್ರೆ ಭಾಳ ಏನಂತ ರೀ ಪಿಡಿಯೋರಿಗೆ ಪಿಡಿಯೋರು ನಿಮ್ಮ 10 ವರ್ಷ ಹೋದರೂ ನಾನು ಉತ್ತರ ಕೊಡಂಗಿಲ್ಲ ನಿಮ್ಗೆ ಆ ಕೇಸ್ ಆಗೈತೆ ಅಲ್ಲೇ ಕೇಸ್ ಇದು ಮುಗಿದಿಂದ ಅಂತ ಆ ಕೇಸ್ ಮುಸುಂಬರಿ ಸರ್ ಅಂದ್ರೆ ಅಲ್ಲೇ ಪೊಲೀಸರನ್ನ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತಂದ್ರೆ ಸರ ಮುಂದೋಗಕ್ಕೆ ಬಿಡಲ್ರಿ ಸರ ಮುಗಿಸಿನ ಮುಗಿಸಲ್ರಿ ಒಟ್ಟು 4 ತಿಂಗಳು ಹೊತ್ತಾತ್ರಿ ಸರ ಅಂಗಡಿ ಮಾತ್ರ ಅಂಗಳದಾಗ ಇಟ್ಟು ನಡ್ಸಕತ್ತೀರಿ ನಾವು ಜೀವನ ಅದನ್ನು ಮುಂದೆ ಓಡಿಸ್ಕೊಡವಲ್ರಿ ನನ್ನ ಹೆಸರು ರೇಣುಕ ರೀ ಗೌಡ ರೀ ನಂಬರ್ಗಳು ಅಂತೇಳಿ ಅವರು ಇಲ್ಲಿ ಗೊತ್ತ ನಂಬರ್ಗಳು ಅವರು ಸಹಿ ಮಾಡಿದ್ನಂದ್ರೆ ಇವತ್ತು ಕೈ ಬಿಡ್ತೀವಿ ರೀ ನಂಬರ್ಗಳದು ಏನಿಲ್ಲ ಈಗ ನಾವು ಬಂದ್ರೆ ನಿಮ್ಮ ಹುಣ್ಣಾಳ ಅಂದ್ರೆ ಅಷ್ಟ ಮುಳ್ಳೂರು ಅಂದ್ರೆ ಅಷ್ಟ ಒಬ್ಬ ನೌಕರಿ ಮಾಡ್ತಾನಂದ್ರೆ ಅವ್ಗೆ ಮರ್ಯಾದೆ ಕೊಟ್ಟು ನಾವು ಇಷ್ಟು ದಿನ 4 ದಿನ 4 ತಿಂಗಳ ದಿನ ಜೀವನ ಮಾಡೀವಿ ರೀ ಹೀಗಾಗಿ ನಿನ್ನೆ ನಾವು ತಾಯಿ ಮಗಳು ಬಂದ್ರೆ ನಾವು 10 ವರ್ಷ ಆದರೂ ನಿಮಗೊಂದು ಉತ್ತರ ಕೊಡೋಂಗಿಲ್ಲ ಒಂದು ಹಾಳಿ ಮೊದಲು ಮಾಡ್ಕೊಡೋಂಗಿಲ್ಲ ಕೊಟ್ಟಿದ್ದ ಕೊಟ್ಟು ಹೊತ್ತು ಇನ್ನ ಮ್ಯಾಗ ಕೊಡೋಂಗಿಲ್ಲ ಏನು ಮಾಡ್ಕೊಂತೀರಿ ಮಾಡ್ಕೊ್ರಿ ನೀವು ಅಂತಾರೆ ಸುಮ್ಮನೆ ನಮ್ಮ ಮಕ್ಕಳಿಗೆ ಅದೀವಪ್ಪ ಅಂದ್ರೆ ನೀವು ಎನರ್ಜಿ ದಗದ ಪಕ್ಕದ ಮಾಡ್ತಿರಪ್ಪ ನೀವು ಏನೂ ಮಂದಿ ಕೂಡ ಜಗಳ ತರಬೇಡ್ರಿ ಯಾಕೆ ಇರ್ಲಕ್ಕಂತ 4 ತಿಂಗಳ ತನಕ ನಾವು ಜೀವನ ಮಾಡೀವಿ ರೀ ಹೀಗಾಗಿ ನಿಮ್ಮ ನೋಡ್ಕೊತೀನಂದ್ರೆ ಹಿಂಗೆ ಬ್ಯಾಡ್ರಪ್ಪ ಸಣ್ಣರಿದ್ರಂತೆ ನಾನು ಇಷ್ಟು ದಿನ ಡಬ್ಳಿಕೆ ಮಾಡಿ ಮಾಡಕತ್ತಿದ್ರು ಇರ್ಲಿ ಬಿಡ ಅಂತಂದಿನಿ ರೀ ಇದ್ರ ಮ್ಯಾಗ ಇದು ಗೆದ್ದು ಬರ್ಲಿಕ್ಕಂದ್ರೆ ಜೀವನ ನನ್ನ ಮೂ ಆಕೆ ಇದ್ರ ಮ್ಯಾಗ ಪಂಚಾಯತಿ ಮ್ಯಾಗ ನಾನು ಜೀವನ ಹೋಗೋದು ಕರೆ ರೀ ಇದೇನು ಒತ್ತುವರಿ ಆಗಿದೆ ಕಂಪ್ಲೇಂಟ್ ಒತ್ತುವರಿ ಅಂತೇಳಿ ಎಫ್ ಐ ಆರ್ ಮಾಡ್ಯಾರ ಸರ್ ಯಾವುದೇ ಕಾರಣಕ್ಕೂ ಒತ್ತುವರಿ ಆದರೂ ಎಲ್ಲ 1 ಲಕ್ಷ ಇದು ಅಷ್ಟು ಬಿಲ್ಡಿಂಗ್ ಸಬ್ ಹೋಗ್ಬೇಕ್ರಿ ಅದು ಒತ್ತುವರಿ ಆದರೆ ಜಾಗ ಎಲ್ಲ ಅಳತೆ ಮಾಡ್ಬೇಕಂದ್ರೆ ಸರ್ವೇದಾರ್ ಬಂದರು ಗ್ರಾಮ ಟನ್ ಅಂತ ಹೇಳಿದರು ಮತ್ತು ಯಾವುದು ಏನು ಯಾವ ಕಾರಣದಿಂದ ನಮಗೆ ಅಳಿಲಿಲ್ಲ ಏನು ಮೆಡಿಸಿನ್ ಕೊಡಲಿಲ್ಲ ಇದಕ್ಕೆ ಕಂಪ್ಯೂಟರ್ ಥರ ತೀ ಸೊತ್ತೈತೆ ಅಂತ ಎಲ್ಲ ಹೇಳಿವಿ ಈಗ ಬಸ್ ಸ್ಟ್ಯಾಂಡ್ ಅಂತೇಳಿ ಅವರು ನಮಗೆ ಇದನ್ನು ಮಾಡ್ಯಾರ ಬಸ್ ಸ್ಟ್ಯಾಂಡ್ ಅಂತ ಯಾವುದೇ ಕಾರಣಕ್ಕೂ ಒಂದು ಹೆಸರು ಕೂಡ ಇಲ್ಲ ಅದ್ರದ್ದು ಪಂಚಾಯತಿ ಉತ್ತಾರಿಲ್ಲ ಯಾವುದೇ ಕಾರಣಕ್ಕೂ ಏನೇ ಇಲ್ಲ 4 ಮಂದಿ ಕುಂದ್ರಲ್ಲಿ ನಿಂದ್ರೆ ಜನರೇಷನ್ ಅಂತೇಳಿ ನಾವೇ ಖುದ್ದಾಗಿ ಮಾಡಿದ ಕರೆ ಆದರೆ ಯಾವುದೇ ಕಾರಣಕ್ಕೂ ಅಗ್ರಿಮೆಂಟ್ ಯಾವುದೂ ಇಲ್ಲ ಅಗ್ರಿಮೆಂಟ್ ಇದ್ದರೆ ತೊಗೊಂಬರಲಿ ಅದಕ್ಕೆ ಏನೈತೆ ಡಿಮ್ಯಾಂಡ್ ಮಾಡೋದು ನಾವು ಅದನ್ನು ಬಿಟ್ಟು ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ ಇದ್ರ ಮ್ಯಾಗ ನಮಗೆ ಪಂಚಾಯತ್ಗೂ ರೆಸ್ಪೆಕ್ಟ್ ಕೊಡೋಂಗಿಲ್ಲ ಬರೀ ಯಾವುದಾರು ಒಂದು ಹೇಳೋದು ನಾ ಹೇಳ್ದು ಮಾತಾಡ್ತೆ ನೀ ಹೇಳ್ದು ಕೇಳ್ತೆ ಅಲ್ಲೇ ಎಫ್ ಐ ಆರ್ ಆಗೈತಿ ಅವ್ರಿಗೆ ಇವನು ಕಮಿಷನರ್ ಕೇಳು ಪಿ ಎಸ್ ಐ ಪಿ ಕೇಳು ನೀನ ಮುಗಿಸೊಂಬ ಕೇಸ್ ಯಾರು ಮಾಡಿದ್ರೆ ಅವ್ರು ಮುಗಿಸೊಂಬರ್ಬೇಕು ಕೇಸು ಮುಗಿಸಾಗ್ತಾ ಇರಲಿಲ್ಲ ಅದಕ್ಕೆ ಇಷ್ಟು ನಡೆಸಿಬಿಟ್ಟಾರೆ ಸರ ಇಲ್ಲಿ ನೀವು ಗ್ರಾಮ ಪಂಚಾಯತಿ ಮೆಂಬರ್ ಏನು ರೀ ಹೌದು ರೀ ನಿಮ್ಮ ಹೆಸರು ರೀ ಮಾಂತೇಶ್ ಚಿಮ್ಮಲಿಗಿರಿ ಮಾಂತೇಶ್ ಚಿಮ್ಮಲಿಗಿರಿ ಈಗ ಇವ್ರದ್ದು ಪ್ಲಾಟ್ ಒತ್ತುವರಿ ಆಗಿತ್ತು ಅಂತೇಳಿ ಕಂಪ್ಲೇಂಟ್ ಮಾಡ್ಯಾರ ಅವ್ರು ಪಿಡಿ ಅವರು ಹೌದು ಚಂದಾಗೈತಿ 3 ತಿಂಗಳ ಹತ್ರ ಅದು ಕಂಪ್ಲೇಂಟೂ ಆಗಿಲ್ಲ ಇತ್ತಾಗ ಎಪ್ಪರ್ ವರ್ಷಿಲ್ಲ ರೀ ಟೇಷನ್ದಾಗ ಐತಿ ಅದಕ್ಕೇನು ಪೇಪರ್ಸೂ ಸರಿಯಾಗಿ ಮುಟ್ಸಿಲ್ಲ ರೀ ಯಾರು ಮುಟ್ಸಿಲ್ಲ ರೀ ಪಿಡಿಯವರು ಮುಟ್ಸಿಲ್ಲ ರೀ ಮುಂದೆ ಅದು ಕೋರ್ಟ್ಗಾರ ಹೋಗಿಲ್ಲ ರೀ ಕೋರ್ಟಿಗೆ ಹೋಗಿಲ್ಲ ಹೋಗಿಲ್ಲ ಈ ಮತ್ತು ನೀವು ಎಲ್ಲರೂ ಕೂಡ ಏನು ಚರ್ಚೆ ಮಾಡಿರು ಗ್ರಾಮ ಪಂಚಾಯತಿ ಮಟ್ಟದಾಗ ಗ್ರಾಮ ಪಂಚಾಯತಿ ಒಳಗೆ ಚರ್ಚೆ ಮಾಡೀವಿ ರೀ ನಾವು ಆದ್ರೆ ಅದು ಏನೂ ಇತ್ಯರ್ಥ ಬಂದಿಲ್ಲ ರೀ ಇನ್ನೂ ಈಗ ಇವ್ರದ್ದು ಒಂದು ಒತ್ತುವರಿ ಆಗೈತೋ ಎಲ್ಲರದ್ದು ಆಗೈತೆ ರೀ ಎಲ್ಲರೂ ಆಗ್ಯಾವ ಸರ್ ಎಲ್ಲರೂ ಆಗ್ಯಾವ ಆದರೆ ಇವ್ರು ಒಂದಕ್ಕೆ ಮೇಲೆ ಇವರು ಪಿಡಿಯವರು ಕಂಪ್ಲೇಂಟ್ ಮಾಡ್ಯಾರ ಹಾಂ ಇದು ಒಂದಕ್ಕಾಗಿ ಆಯ್ತು ಏನು ರೀ ನಿಮ್ಮ ಅನಿಸಿಕೆ ಗ್ರಾಮ ಪಂಚಾಯತಿ ಒಳಗೆ ಏನು ಅನ್ಯಾಯ ಆಗೈತೆ ನಿಮಗೆ ಇದು ಅನ್ಯಾಯ ಸರ ನಮ್ಮದು ಗ್ರಾಮ ಪಂಚಾಯತಿ ಒಳಗೆ 9 ನಂಬರ್ನಾಗ ಲಕ್ಷ್ಮಣ ಯಲ್ಲಂಗೌಡ ಗೌಡ್ರು ಅಂತೇಳಿ ಒಂದು ಗ್ರಾಮ ಪಂಚಾಯತಿ 9 ನಂಬರ್ನಾಗ ಎಂಟ್ರಿ ಆಗೈತೆ ರೀ ಅದು ಐವಳಿ ಗ್ರಾಮ ಪಂಚಾಯತಿ ಇತ್ತು ರೀ ಮೊದಲು ಅದು ಟರವು ನಕುಲೈ ಸರ 2012 ಇಸ್ವಿ ಒಳಗೆ ಅದು ನಮ್ಮದು ಟರವು ನಕುಲು ಇದರೊಳಗೆ ಮೀಟಿಂಗ್ನಾಗ ಪಾಸ್ ಆಗೈತೆ ರೀ ಅಲ್ಲಿಂದ ಹೊಳ್ಳಿ ಉತ್ತರ ಹುಟ್ಟೈತೆ ರೀ ಉತ್ತರ ಹುಟ್ಟಿಂದ ಹೊಳ್ಳಿ ಈ ಪಂಚಾಯತಿ ಬಂದಿಂದ ನಾವು ಕೈಬಾರ ಉತ್ತರ ತೊಗೊಂಡ್ವಿ ಉತ್ತರ ತೊಗೊಂಡಿಂದ ಮತ್ತು ಹೊಳ್ಳಿ ಅದನ್ನು ಅರ್ಜಿ ಹಾಕಿ ಅಪ್ಲಿಕೇಶನ್ ಹಾಕಿ ಮತ್ತು ಈ ಸೊತ್ತು ಅರ್ಜಿ ಮಾಡಿಸಿ ಈ ಸೊತ್ತು ಕಂಪ್ಯೂಟರ್ ಉತ್ತರ ಮಾಡಿಸಿದ್ವಿ
ಮಾಡ್ಸಿಂದ ಹೊಳ್ಳಿ ಅದನ್ನು ನಾವು ಅದು ಮೊದಲು ಶೆಡ್ ಇತ್ತು ಅದು ಸುಮ್ಮ ಸಾರ್ವಜನಿಕ ಕುಂದ್ರಕ್ಕೆ ನಿಂದ್ರಕ್ಕೆ ಅಂತೇಳಿ ಒಂದು 4 ಮಂದಿಗೆ ಕುಂದ್ರಲ್ಲಿ ನಿಂದ್ರೆ ಅಂತೇಳಿ ಒಂದು ಸ್ವಲ್ಪ ಜಾಗ ಬಿಟ್ಟಿದ್ವಿ. ಅದನ್ನು ತಗಡಾಕಿದ್ವಿ ಮೊದಲು ಪಿತ್ರ ಜಾಸ್ತಿ ಅದನ್ನು ಇರಲಿ ಅಂತೇಳಿ ನಾವು ತಗಡಾಕಿದ್ವಿ. ಈಗ ಹೊಳ್ಳಿ ಸ್ಲ್ಯಾಬ್ ಹಾಕುವಾಗ ಇವರು ಪಿ ಡಿ ಅವ್ರು ಇದ್ದರು. ಅದನ್ನು ಹೊಳ್ಳಿ ಸ್ಲ್ಯಾಬ್ ಹಾಕುವಾಗ ನಾ ಅಮೌಂಟ್ ಕೊಡ್ತೀನಿ, ಖರ್ಚು ಹಾಕ್ತೀನಿ, ಶುದ್ಧ ಮಾಡ್ತೀನಿ ಅಂತ ಹೇಳಿದ್ದು ಕರೆ ರೀ. ಸ್ಲ್ಯಾಬ್ ಹಾಕಿವಿ ಮತ್ತು ಹೊಳ್ಳಿ ಕಟ್ಟಡ ಕಟ್ಕೊಂಡು ಅವಾಗ ಏನೋ ತಕರಾರು ಮಾಡಿಲ್ಲ. ಈಗೆಲ್ಲ ಅದನ್ನು ಬಸ್ ಸ್ಟ್ಯಾಂಡ್ ಅಂತೇಳಿ ನಮ್ಗೆ ಅನ್ಯಾಯ ಅಪಪ್ರಚಾರ ಒಟ್ಟು ದಬ್ಬಳಿಕೆ ಮಾಡಾಕತ್ತಾರ. ಯಾವುದೇ ಕಾರಣಕ್ಕೂ ಅದು ಯಾವುದೋ ಅದ್ರದ್ದು ಮೆಡಿಸಿನ್ ಬಸ್ ಸ್ಟ್ಯಾಂಡ್ ಅಂತೇಳಿ ಮೆಡಿಸಿನ್ ಇದ್ರೆ ನಮ್ಗೆ ಉತ್ತರ ತಂದು ಕೊಡು, ನಾವು ಬಂದ್ ಮಾಡ್ತೀವಿ ಅಂತ ಹೇಳಿದ್ವಿ ರೀ. ಆದರೂ ಕೂಡ ಅದಕ್ಕೆ ಯಾವುದೂ ಮೆಡಿಸಿನ್ ಇಲ್ಲ, ನಮ್ಮದು ಸ್ವಂತ ಜಾಗ ಐತಿ, ಸ್ವಂತ ಕಬ್ಜಾದೊಳಗೆ ಐತಿ. ಅದಕ್ಕೋಸ್ಕರ ನಾವು ಕಂಪ್ಯೂಟರ್ ಥರ ಮಾಡಿ ಅದ್ರ ಮ್ಯಾಗ ಬೋಜ ಕುಂದಿರ್ಸಿವಿ. ಬೋಜ ಕುಂದಿಸಿದ್ದು ತಹಸೀಲ್ದಾರ್ ಉಪ ನೊಂದಿನಿಯಾಗೆ ಸರ್, ನೊಂದಿನಿಯಾಗಿಂದ ಹೊಳೆ ಬಂದು ಇಲ್ಲಿ ಕಂಪ್ಯೂಟರ್ ಹತ್ರ ಕೊಡು ಅಂದ್ರೆ ನಿಮ್ಮ ಕಂಪ್ಯೂಟರ್ ಹತ್ರ ಕೊಡೋಂಗಿಲ್ಲ, ಅದ್ರ ಮ್ಯಾಗ ಕೇಸ್ ಆಗೈತಿ. ಕೇಸ್ ಇದ್ರ ಸಂಬಂಧ ಮಾಡಿರಿ ಅಂದ್ರೆ ಇದು ಬಸ್ ಸ್ಟ್ಯಾಂಡ್ ಕೇಸ್ ಐತಿ, ಅದಕ್ಕೆ ನಾನು ಕಂಪ್ಯೂಟರ್ ಹತ್ರ ಕೊಡೋಂಗಿಲ್ಲ. ಕೇಸ್ ಸಾರ್ವಜನಿಕರು ಮಾಡ್ಯಾರ ಪಿ ಡಿ ಅವ್ರು ಮಾಡ್ಯಾರ? ಅದು ಯಾರು ತಕರಾರು ಐತಿ ನಿಮ್ಗೆ ಹೇಳಂತಂದ್ರೆ ನಾನಾ ನಂದ ತಕರಾರ ನಾನಾ ಪಿ ಡಿ ಓ ನಾನಾ ಮಾಡೀನಿ ಅಂತೇಳಿ ಹೇಳ್ತಾರೆ ಸರ್. ಅಲ್ಲಿ ಸ್ಟೇಷನ್ ಒಳಗೆ ಹೋಗಿ ಕೇಳಿದ್ರೆ ಕೇಸ್ ಬಗ್ಗೆ ವಿಚಾರಣೆ ಮಾಡಿದ್ರೆ ಪಿ ಡಿ ಅವರು ಅದ್ರ ಬಗ್ಗೆ 4 ದಿನ ಬಿಡ್ರಿ, 8 ದಿನ ಬಿಡ್ರಿ, ಇದನ್ನ ಡಾಕ್ಯುಮೆಂಟ್ ತಂದು ಕೊಡ್ತೀನಿ ಅಂತ ಹೇಳ್ಯಾರ. ಹೋದಾಗೆಲ್ಲ ಇದನ್ನೇ ಹೇಳ್ತಾರೆ ರೀ. ನಿನ್ನೆ ನಾನು ಕೇಳಿದಾಗ ಏ ಪೊಲೀಸರೇ ಎಲ್ಲರೂ ನಿಮ್ಮವ್ರು ಅದಾರ ಮತ್ತು ಮುಗಿಸ್ಕೊಂಬರ್ಬೇಕು ರೀ ಕೇಸ್ ಅಂತ ಹೇಳ್ತಾರೆ ರೀ. ಮತ್ತು ಅಲ್ಲಿ ಹೋಗಿ ಹೇಳೋದು ಇಲ್ಲೊಂದು ಮಾತಾಡೋದು ಹಿಂಗೆ ಮಾಡಾಕತ್ತಾರೆ ರೀ. ಅದಕ್ಕೋಸ್ಕರ ಇದು ಬೋಜ ಕುಂತಿಂದ ಹೆಣ್ಮಕ್ಳು ಬಂದು ನಮ್ಮ ಮನೆಗೆ ಉತ್ತರ ಕೊಡು ಅಂದ್ರೆ ಅದು ತೋರಿಸಾದರೂ ನಿಮಗೆ ಒಂದು ಉತ್ತರ ಕೊಡೋಂಗಿಲ್ಲ, ನಾನು ಏನು ಮಾಡ್ಕೊತೀರಿ ಮಾಡ್ಕೊರಿ ಅಂತೇಳಿ ದಬ್ಬಳಿಕೆ ಮಾಡ್ತಾರೆ ರೀ. ಅಲ್ಲ ಯಾವ ಕಾರಣಕ್ಕೆ ಅದು ಕೇಸ್ ಆಗೈತೆ ಅಂತ ಹೇಳ್ತಾರೆ ಸರ್? ಅದನ್ನು ಕೇಸ್ ಮುಗಿಸೋಮ ಅಂದ್ರೆ ನಾನು ಮುಗಿಸ್ಕೊಂಬರಂಗಿಲ್ಲ, ನೀನ ಮುಗಿಸೋಂಬ ಅಂತ ಹೇಳ್ತಾರೆ ಸರ್. ಒಟ್ಟು ಇಷ್ಟಂತರೂ ಇಷ್ಟು ಬೆನ್ನು ಹೈತಾರೆ ರೀ. ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಯಾವ್ದಾರು ಪಂಚಾಯತ ಬರೋಣ ಬೇರೆಯವ್ರ ಕೆಲಸ ಮಾಡ್ತಾರೆ, ನಮ್ಮ ಕೆಲಸ ಬರೋಣ ಇವ್ರು ಸೆಕ್ರೆಟರಿ ಸಾಹೇಬ್ರು ಬಂತು ಇವರೆಲ್ಲ ಸಾಹೇಬ್ರು ಕೇಳೇ ನಮ್ಮ ಕೆಲಸ ಮಾಡ್ತಾರೆ ರೀ. ಬೇರೆದವ್ರನ್ನ ಸಾಹೇಬ್ರು ಕೇಳಾರ ಕೆಲಸ ಮಾಡ್ತಾರೆ. ಮತ್ತು ಈ ರೀತಿ ಪಂಚಾಯತ್ ಒಳಗೆ ಇದನ್ನು ಮಾಡಾಕತ್ತಾರೆ ಸರ್. ಸರ ಅವ ನಮ್ಮ ಏನಾರ ಬರೋಣ ಇದನ್ನು ವಿಡಿಯೋ ಮಾಡಿಬಿಡೋದು, ರೆಕಾರ್ಡಿಂಗ್ ಕೊಡೋದು, ಯಾವುದು ಬೇರೆದವ್ರನ್ನ ಏನೂ ಮಾಡೋದು ಸರ್. ನಮ್ಮ ಬರೋಣ ವಿಡಿಯೋ ಮಾಡೋದು, ಅದು ಮಾಡೋದು, ಅದನ್ನು ಮಾಡ್ತಾರೆ ಸರ್. ಡಿ ಒ ಇದ್ರೆ ಕಂಪ್ಯೂಟರ್ ಹತ್ರ ಕೊಡೋ ಒಂದು ಸಾಹೇಬ್ರ ಮ್ಯಾಗ ಹೇಳೋದು ಇರೋದಿಲ್ಲ, ಒಟ್ಟು ಹಿಂಗೆ ಮಾಡ್ತಾರೆ ಸರ್. ಒಟ್ಟು ನಾವು ಬಂದ್ರೆ ಈ ಥರ ಪಂಚಾಯತ್ ಒಳಗೆ ಕಿರಿಕಿರಿ ಎಬ್ಸಾರ ಸರ್. ಮತ್ತು ನಾವು ಬರೋಣ ನಮ್ಮನ್ನು ಮಾತಾಡ್ಸ್ಕೊಡೋಣ ಪೀಡಾ ಸಾಹೇಬ್ರು, ಏ ಏನು ಮಾಡ್ಕೊತೀನಿ ನೀನು, ದಬ್ಬಳಿಕೆ ಮಾಡ್ತಾರೆ, ಒಟ್ಟು ನಿಮ್ಮ ಮೇಲೆ ದಬ್ಬಳಿಕೆ ಮಾಡ್ತಾರೆ ಸರ್. ಅದಕ್ಕೆ ಏನಾರ ಕೇಳೋಣ ಬೇರೆ ಒಂದು ಮಾಹಿತಿ ಹೇಳ್ತಾರೆ. ಅದಕ್ಕೆ ಮುಂದೆ ಇದಕ್ಕೆ ಏನು ಕ್ರಮ, ಮನೆಯಾಗಂತೂ 4 ದಿನ ಒಂದು 4 ತಿಂಗಳು ಹೊತ್ತ ಸರ್ ಇದು ಕಂಪ್ಲೇಂಟ್ ಆಗಿ ಎಫ್ ಐ ಆರ್ ಆಗೈತೆ ಅಂತ ಹೇಳ್ತಾರೆ, ತಾವೇ ಹೇಳ್ತಾರೆ ಎಫ್ ಐ ಆರ್ ಮಾಡಿ ಅಂತ. ಕಂಪ್ಲೇಂಟ್ ಅದನ್ನು ತೊಗೊಂಬ ಅಂದ್ರೆ ತೊಗೊಂಬರಕ್ಕೆ ತಯಾರಿಲ್ಲ. ಇದಕ್ಕೆ ಮುಂದಿನ ಕ್ರಮ ಏನು, ನಮಗೆ ಒಟ್ಟು ಅನ್ಯಾಯ ಮಾಡಕತ್ತಾರೆ.